ಇನ್ನು ರೂಪಾಂತರಿ ಹಿನ್ನೆಲೆಯಲ್ಲಿ ತಲಪ್ಪಾಡಿಯಲ್ಲಿ ಈಗಾಗಲೇ ತಪಾಸಣೆ ಆರಂಭಗೊಂಡಿದೆ. ಇವತ್ತಿನಿಂದಲೇ ತಪಾಸಣೆಯನ್ನು ಪೊಲೀಸರು ಶುರು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಆದೇಶದ ಹಿನ್ನೆಲೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಕಾಸರಗೋಡಿನಿಂದ ಬರುವಂತಹ ಎಲ್ಲ ವಾಹನಗಳನ್ನು ತಪಾಸಣೆ ನಡೆಸಲಾಗ್ತಾ ಇದೆ. ಎಲ್ಲ ವಾಹನದ ಸವಾರರಲ್ಲಿ ಪೊಲೀಸರು ಏನು RTPCR ವರದಿ ಇದೆ ಅನ್ನುವಂಥದ್ದನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಇಲ್ಲದೇ ಇದ್ದಲ್ಲಿ ಇವತ್ತು ಒಂದಿಷ್ಟು ವಿನಾಯಿತಿ ಇರಬಹುದು, ಆದರೆ ಸೋಮವಾರದಿಂದ ಕಡ್ಡಾಯ ಅನ್ನುವಂಥ ವಿಚಾರವನ್ನು ಪೊಲೀಸರು ವಾಹನ ಸವಾರಿಗೆ ಹೇಳ್ತಾ ಇದ್ದಾರೆ. ಜಿಲ್ಲಾಡಳಿತ ಆರ್ಡರ್ ಮಾಡಿದ್ದೇವೆ ಕರ್ನಾಟಕ ಜಿಲ್ಲಾಡಳಿತ ಆರ್ಟಿಫಿಷಿಯಲ್ ಟೆಸ್ಟ್ ಆರ್ಟಿಫಿಷಿಯಲ್ ಟೆಸ್ಟ್ ಹೇಳಿ ಸರ್. ಸರ್, ಗಡಿನಾಡು ಕರ್ನಾಟಕ ನಾವು ಇದ್ದೀವೇನು ಪ್ರಯೋಜನ ಇದ್ದ ಓಟು BJP ಕಳ್ಕೊಳ್ತಾಂಡ್ರಿ ಈಗ. ಯಾಕೆ ಹೇಳಿದ್ರೆ ಆಸ್ಟ್ರೇಲಿಯಾ, ಲಂಡನ್, ದುಬೈ, ಅಮೇರಿಕಕ್ಕೆ ವ್ಯಾಲ್ಯೂ ಉಂಟು ಕೋವಿಶೀಲ್ಡ್ 1 & 2. ನನ್ನ ಎರಡು ವ್ಯಾಕ್ಸಿನ್ ಆಗಿದೆ, ಎರಡು ವ್ಯಾಕ್ಸಿನ್ ಇದ್ದೀನ ಪ್ರಯೋಜನ. ಇನ್ನು BJP ಓಟು ಕಳ್ಕೊಳ್ಳೋದು ಅಷ್ಟೇ, ಇನ್ನು ನೆಕ್ಸ್ಟ್ ಸೆಂಟ್ರಲ್ ಬರೋದಕ್ಕೆ ಅಷ್ಟೇ. ನಾ ದೊಡ್ಡ RSS ಪವರ್ದಾಗ ಈಗ ನನಗೆ ಗೊತ್ತೈತೆ ಇದ್ರ ಬುದ್ಧಿ ಹಣ ಬರೋದು. ನೀವೆಲ್ಲಿ ಕೆಲಸ ಮಾಡೋದು? ನಾನು MRPL ಜಾಬ್ ಮಾಡ್ತಿದ್ದೇನೆ, CSF ಡ್ರೈವರ್ ಆಗಿ. ಆದರೆ ಏನು ಪ್ರಯೋಜನ, ಇದು ಇದ್ದೇ ಒಟ್ಟು ಕಳ್ಕೊಳ್ತಾರೆ ಅಷ್ಟೇ. ಮೊನ್ನೆ ನನ್ನ ಮಿಸ್ಸಸ್ ಡೆಲಿವರಿ ಆಗಿದ್ದರು, ಕಾಸ್ಟ್ ಬಿಟ್ಟು ಕೊಟ್ಟರು, ಆಗುದಿಲ್ಲ ಹೇಳಿ. 2 months ಬೇಗ ಆಯಿತು ಲಾಸ್ಟ್. ಈ ಬಾರ್ಡ್ರಲ್ಲಿ ಹೇಗೆ ಬರೋದು? ನಾನು ಆ್ಯಂಬುಲೆನ್ಸ್ ಸೈರನ್ ಹಾಕಿಸಿ ಹೋಗಿದೆ. 10 ನಿಮಿಷದಲ್ಲಿ ನನ್ನ ಹೆಂಡತಿ ಮಗು ಪ್ರಾಣ ಆಗ್ತಿತ್ತು. ಯಾಕೆಂದರೆ ಅಷ್ಟು ನಾನು ಸಂಘದ ಕಾರ್ಯಕರ್ತದೆ, RSS ಪ್ರವರ್ತಕ. ಆದರೆ ಈಗೇನು ಗೊತ್ತಾಗಿ ಹಣ ಬರ, ಒಂದು 10 ನಿಮಿಷ ಲೇಟ್ ಆಗಿದೆ, ನನ್ನ ಹೆಂಡತಿ ಮತ್ತು ಮಗು ಮಿಸ್ ಹಾಕಿ. ಇದೇ ಒಂದು ಎಲ್ಲಿ ಸರ್ ನಿಮ್ಮ ಮನೆ? ಎಲ್ಲಿ? ನನ್ನ ಕಾಸರಗೋಡು. ಹೆಸರು? ವಾರ್ಡ್ ನಂಬರ್ 19. ಹೆಸರು? ಹೆಸರು ಸರ್, ಹೆಸರು? ಹೆಸರು ಕಿಶೋರ್. ಈಗ ನಂದು ನಾನು ಇಲ್ಲಿ ಕೆಲಸ ಮಾಡ್ತೇನೆ. ಹಂಗೆ ಹೋಗ್ಬೇಕಾದ್ರೆ ಟ್ರೈನ್ ಸೀಸನ್ ಟಿಕೆಟ್ ಇಲ್ಲ, ಟ್ರೈನ್ ಉಂಟು ಹೆಸರಿಗೆ ಮಾತ್ರ. ಹೋಗೋ ಬರಲಿಗೆ ನಮಗೆ ಈ ಬೈಕಲ್ಲಿ ಹೋಗ್ಬೇಕಾದ್ರೆ 400 ರೂಪಾಯಿ ಪೆಟ್ರೋಲ್ ಬೇಕು ಬುಲೆಟ್ ಹೋಗ್ಬೇಕಾದ್ರೆ. ಅದೇ ಟ್ರೈನ್ ಒಂದು ತಿಂಗಳಿಗೆ ಒಂದು 270 ರೂಪಾಯಿ ನಮಗೆ ಸೀಸನ್ ಟಿಕೆಟ್ ಉಪಯೋಗ ಇತ್ತು. ಅದಕ್ಕೆ ದುರುಪಯೋಗ ಮಾಡಿದ್ದಾರೆ, ಉಪಯೋಗ ಆಗದಿದ್ದಾಗ ಮಾಡಿದ್ದಾರೆ. ಇದೇ ಒಂದು BJP ಒಂದು